ಅಂದ್ರೆ ಹಿಂದಿನ ಕಾಲದಲ್ಲಿ ನಿಮ್ಮ ಪೂರ್ವಜರೆಲ್ಲರೂ ದಂಡ ಮಾಂಸವನ್ನ ತಿಂದು ಬೆಳೆದಿರ್ತಕ್ಕಂಥವರೇ. ಸನ್ಯಾಸಿಗಳು ಅಥವಾ ರಾಜರು ಅಥವಾ ಯಾರಾದರೂ ಮಹಾಪುರುಷರು ಮನೆಗೆ ಬಂದಾಗ ಅತ್ಯುತ್ತಮವಾದ ಎತ್ತನ್ನು ಕಡಿಯಲಾಗುತ್ತಿತ್ತು ಎಂಬುದು ವೇದಗಳಲ್ಲಿ ನೀವು ಓದಬಹುದು. ಅಂದ್ರೆ ತಿಳ್ಕೊಳ್ಳಿ, ಪ್ರಾಚೀನ ಹಿಂದೂ ವಿಧಿ ಮತ್ತು ಆಚರಣೆಗಳ ಪ್ರಕಾರ ದನದ ಮಾಂಸ ತಿನ್ನದಿದ್ದರೆ ಆತ ಒಳ್ಳೆಯ ಹಿಂದೂ ಆಗಲು ಸಾಧ್ಯವಿರಲಿಲ್ಲ. ಗೊತ್ತಾಯ್ತಾ? ಪ್ರತಿಯೊಬ್ಬ ಹಿಂದೂ ಒಳ್ಳೆಯ ಹಿಂದೂ ಆಗ್ಬೇಕಂದ್ರೆ ದನದ ಮಾಂಸವನ್ನು ತಿನ್ಬೇಕು. ಇನ್ನು ಮುಂದೆ ತಿನ್ನಿ ಹೇಳ್ತಾರದು ಯಾರು? ಸ್ವಾಮಿ ವಿವೇಕಾನಂದರು, ಹಿಂದುತ್ವವಾದಿ. ಈ ಭಾರತದಲ್ಲಿ ಒಂದು ಕಾಲವಿತ್ತು, ದನವನ್ನು ತಿನ್ನದೆ ಯಾವ ಬ್ರಾಹ್ಮಣನು ಬ್ರಾಹ್ಮಣ ಆಗಿ ಇರಲು ಸಾಧ್ಯವಿರಲಿಲ್ಲ. ಅಂದ್ರೆ ಹಿಂದಿನ ಕಾಲದಲ್ಲಿ ನಿಮ್ಮ ಪೂರ್ವಜರೆಲ್ಲರೂ ದನದ ಮಾಂಸವನ್ನು ತಿಂದು ಬೆಳೆದಿರ್ತಕ್ಕಂಥವರೇ. ಸನ್ಯಾಸಿಗಳು ಅಥವಾ ರಾಜರು ಅಥವಾ ಯಾರಾದರೂ ಮಹಾಪುರುಷರು ಮನೆಗೆ ಬಂದಾಗ ಅತ್ಯುತ್ತಮವಾದ ಎತ್ತನ್ನು ಕಡಿಯಲಾಗುತ್ತಿತ್ತು ಎಂಬುದು ವೇದಗಳಲ್ಲಿ ನೀವು ಓದಬಹುದು. ಅಂದ್ರೆ ತಿಳ್ಕೊಳ್ಳಿ, ನಿಮ್ಮ ಮನೆಗೆ ನಿಮ್ಮ ಸಂಬಂಧಿಕರು ಯಾರನ್ನ ಬಂದ್ರೆ, ಅಂದ್ರೆ ಬ್ರಾಹ್ಮಣರ ಮನೆಗೆ, ಬ್ರಾಹ್ಮಣರು ಅಂದ್ರೆ ಹಿಂದೂಗಳು, ಹಿಂದೂಗಳ ಮನೆಗೆ ಸಂಬಂಧಿಕರು ಯಾರನ್ನ ಬಂದ್ರೆ ಅತ್ಯುತ್ತಮವಾದ ದನವನ್ನ ಕಡಿದು ಹಿಡಿ. ಇದನ್ನ ಹೇಳಿರೋದು ಯಾರು? ವೇದಾಂತದಲ್ಲಿ ಹೇಳಿರ್ತಕ್ಕಂತಹದ್ದು. ಇಷ್ಟು ಮಾತುಗಳನ್ನ ವೇದಾಂತದಲ್ಲಿ ಹೇಳಿದ್ದಾರೆ ಅಂತ ಸ್ವಾಮಿ ವಿವೇಕಾನಂದರು ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಇನ್ಮೇಲೆ ಏನ್ ಮಾಡಬೇಕಾಗಿದೆ? ಈ ಹಿಂದುತ್ವವಾದಿಗಳೆಲ್ಲ ದನದ ಮಾಂಸವನ್ನ ತಿನ್ನಬೇಕಾಗಿದೆ. ನೀವು ಈ ಬಾರಿ ಹೇಳ್ತಾ ಇದೀನಿ ಕೇಳಿ, ಸ್ವಂತ ಬುದ್ಧಿಯನ್ನ ಇಟ್ಕೊಳ್ಳಿ, ಇಲ್ಲ ಪುಸ್ತಕಗಳನ್ನಾದ್ರೂ ಓದಿ. ಅದನ್ನ ಬಿಟ್ಟು ಹೊಟ್ಟೆಪಾಡಿಗಾಗಿ ತನ್ನ ಜೀವನಕ್ಕಾಗಿ ಪುಂಗ್ತಕ್ಕಂತಹ ಚಕ್ರವರ್ತಿ ಸೂಲುಬೇಲೆಯ ನಾಲಾಯಕ್ ಸೋಂಬೇರಿ ಅವನ ಮಾತುಗಳನ್ನ ಕೇಳಿಕೊಂಡು ಸುಳ್ಳನ್ನೇ ಹೊಟ್ಟೆಪಾಡನ್ನಾಗಿ ಮಾಡಿಕೊಂಡಿರ್ತಕ್ಕಂತಹ ಚಕ್ರವರ್ತಿ ಸುಳಿಬೇಲೆಯ ಮಾತನ್ನ ಕೇಳಿಕೊಂಡು ನಮ್ಮ ಹತ್ರ ವಾದ ವಿವಾದಕ್ಕೆ ಬರಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತಲೆಯಲ್ಲಿ ಇರ್ತಕ್ಕಂಥ ಸಗಣಿಯನ್ನ ತೆಗೆದಾಕಿ ಅಯೋಗ್ಯರ ಭಾಷಣಗಳನ್ನ ಕೇಳೋದನ್ನ ಬಿಡಿ. ಸ್ವಂತ ಬುದ್ಧಿಯಿಂದ ಯೋಚನೆ ಮಾಡೋದು ಕಲಿಯಿರಿ. ಪುಸ್ತಕಗಳನ್ನ ಓದಿ. ಈಗ ಈ ಚಕ್ರವರ್ತಿ ಸುಳಿಬೇಲೆ ಬರೆದಿರೋ ಪುಸ್ತಕಗಳನ್ನು ಓದಿ ಅಂತ ನಾನು ಹೇಳ್ತಾ ಇಲ್ಲ, ಅವ್ನು ಹುಟ್ಟಕ್ ಮುಂಚೆ ಬರೆದಿದ್ರಲ್ಲ ಆ ಪುಸ್ತಕಗಳನ್ನ ಓದಿ ಸಾಕು. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ರಾಹುಲ್ ಗಾಂಧಿ. ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್. ನೆವರ್ ಮಿಸ್ ಅನ್ ಅಪ್ಡೇಟ್.